ಭೂಮಿ ಮೇಲೆ ಇರ್ತಾನೆ ಕಡೆ ಆಕ್ಸಿಡೆಂಟ್ ಆಗಿ ಸತ್ತರೂ ಅವ್ನ ಹೆಣನಾರು ಸಿಕ್ಕಿದ್ರು, ನಮ್ದು ಅದೆಲ್ಲ ಸಿಕ್ಕಲ್ಲ, ಸಿಕ್ಕಿದ್ರೆ ಅವ್ರು ಮಾಡಿದ ಪುಣ್ಯ ಅಂತ ಅನ್ಕೊಳ್ಬೋದು. ಇವತ್ತು ಮಂಗಳೂರಿನ ಫಿಶಿಂಗ್ ಹಾರ್ಬರ್ ಹತ್ರ ಬಂದಿದ್ದೀನಿ, ಅಂದರೆ ದಕ್ಕೆ ಫಿಶ್ ಮಾರ್ಕೆಟು ಆ್ಯಂಡ್ ಬಂದರ್ ಅಂತ ಕೂಡ ಕರೀತಾರೆ ಇಲ್ಲಿ. ಇಲ್ಲಿ ಬಂದಿರೋ ಉದ್ದೇಶ ಏನಂದರೆ, ಎಲ್ಲರೂ ಗೊತ್ತು ಫಿಶಿಂಗ್ ಎಲ್ಲ ಮಾಡ್ತಾರೆ, ಫಿಶಿಂಗ್ ಹೆಂಗೆ ತರ್ತಾರೆ ಸಮುದ್ರದಿಂದ, ಬಟ್ ಅದನ್ನು ಬೋಟಲ್ಲಿ ಹೆಂಗೆ ಸ್ಟೋರ್ ಮಾಡ್ತಾರೆ, ಅಲ್ಲಿಂದ ಎಷ್ಟು ದಿವಸ ಹೋಗ್ತಾರೆ ಫಿಶಿಂಗ್ ಮಾಡೋಕ್ಕೆ, ಎಷ್ಟು ದಿವಸಕ್ಕೆ ವಾಪಸ್ ಬರ್ತಾರೆ, ಆ್ಯಂಡ್ ಬೋಟ್ ಅವ್ರು ಏನೆಲ್ಲ ಇಟ್ಕೊಂಡಿರ್ತಾರೆ, ಇಷ್ಟು ದಿವಸಕ್ಕೆ ಊಟ ಎಲ್ಲ ಹೆಂಗೆ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿರ್ತಾರೆ, ಅದೆಲ್ಲ ಹೆಂಗೆ ರೆಡಿ ಮಾಡಿರ್ತಾರೆ ಅಂತ ತೋರ್ಸಕ್ಕೆ ಬಂದಿನಿ, ನಾನು ತಿಳ್ಕೊಳಕ್ಕೆ ಬಂದಿನಿ, ಬನ್ನಿ ನೋಡ್ಕೊಂಬರೋಣ. ಈ ಬೋಟ್ ಯಾವುದೋ ಬರ್ತಾ ಇದೆ ಫಿಶಿಂಗ್ ಮಾಡಿಕೊಂಡು, ಇಲ್ಲಿ ಆಲ್ಟ್ ಹಾಕಿ ಕೇಳಿ ನೋಡೋಣ ಒಳಗಡೆ ಬಿಡ್ತಾರ ಅಂತ. ಆ್ಯಂಡ್ ವಿಡಿಯೋ ಮಾಡಬೇಕು, ಸ್ವಲ್ಪ ತಿಳ್ಕೊಬೇಕು ಇಲ್ಲಿನ ಪ್ರೋಸೆಸ್ ಬಗ್ಗೆ, ಹೆಂಗೆ ಫಿಶಿಂಗ್ ಮಾಡ್ತೀರ ಅಂತ ಕೇಳಿ ನೋಡೋಣ, ಬಿಡ್ತಾರ ನೋಡ್ಕೊಂಬರೋಣ, ಬನ್ನಿ ಕೇಳ್ಕೊಂಬರೋಣ. ಯಪ್ಪ ದೇವ್ರೇ, ಈ ಬೋಟ್ ಏನು ಗುರು ಹಿಂಗೈತೆ, ಇಷ್ಟು ಹೈಟಲ್ಲಿ ಹೆಂಗೆ ಹತ್ತೋದು ಇದನ್ನು? ಮೈ ಗುಡ್ನೆಸ್. ಓಕೆ ಫ್ರೆಂಡ್ಸ್, ಸ್ವಲ್ಪ ಹತ್ಬಿಟ್ಟು ವಿಡಿಯೋ ಮಾಡ್ತೀನಿ, ಯಾಕೆ ನನಗೆ ಈಜು ಬರೋಲ್ಲ ದಬಾಕೊಂಡ್ರು, ಅದಕ್ಕೆ ಹುಷಾರಾಗಿ ಹತ್ಬಿಟ್ಟು ಆಮೇಲೆ ವಿಡಿಯೋ ಮಾಡ್ತೀನಿ ಒಳಗಡೆ ಹೋಗಿ. ಇವತ್ತು ಮಾರ್ಕೆಟು ರಜೆ ಇರೋದ್ರಿಂದ ಫಿಶ್ನೆಲ್ಲ ತೆಗೆದು ಅನ್ಲೋಡ್ ಮಾಡೋಕ್ಕಾಗಲ್ಲ ಈ ಮಾರ್ಕೆಟಲ್ಲಿ, ಅದಕ್ಕೆ ಐಸ್ನ ಕ್ರೇಟ್ ಒಡೆ ಹಾಕ್ಬಿಟ್ಟು ಅದು ಫುಲ್ಲು ನೀಟಾಗಿ ಸೀಲ್ ಮಾಡ್ಬಿಟ್ಟು ಆ ಕಂಪಾರ್ಟ್ಮೆಂಟ್ ಒಡೆ ಹಾಕ್ತಾರಂತೆ. ಒಂದು ಬೋಟ್ಗೆ ಅಪ್ರಾಕ್ಸಿಮೇಟ್ಲಿ 15-20 ಟನ್ಸ್ ಐಸ್ ಬೇಕಂತೆ ಆ ಫಿಶ್ನೆಲ್ಲ ಸ್ಟೋರ್ ಮಾಡೋಕ್ಕೆ ಒಂದು ಬೋಟ್ ಒಳಗಡೆ. ಆ್ಯಂಡ್ ಈ ಐಸ್ ಬಂದ್ಬಿಟ್ಟು ಆ ಒಂದು ಆಟೋ ಲೆಕ್ಕ ಅಂತೆ, ಚಿಕ್ಕ ಮಿನಿ ಆಟೋ ಅಪ್ಪ ಆಟೋ, ಅದ್ರ ಲೆಕ್ಕ ಬಂದ್ಬಿಟ್ಟು 15-20,000 ಬೇಕಂತೆ ಈ ಐಸ್ ಫುಲ್ಲು. ಈ ಐಸ್ ಬಂದ್ಬಿಟ್ಟು ನಾವು ರೆಫ್ರಿಜರೇಟ್ರಲ್ಲಿ ಇಡ್ತೀವಲ್ಲ ಆ ಥರ ಐಸ್ ಅಲ್ಲ ಇದು, ಐಸ್ ಮೇಕಿಂಗ್ ಫ್ಯಾಕ್ಟ್ರಿಲಿ ಕ್ಯಾಲ್ಶಿಯಂ ಕ್ಲೋರೈಡು ಇಲ್ಲ ಸೋಡಿಯಂ ಹಾಕ್ಬಿಟ್ಟು ರೆಡಿ ಮಾಡ್ತಾರೆ ಇದನ್ನು, ಬೇಗ ಕರಗಬಾರ್ದು ಅಂತ ಅಂದ್ಬಿಟ್ಟು. ಒಳಗಡೆ ಇದು ಬೋಟು ಅಂಡರ್ ಸರ್ಫೇಸು ಕಂಪಾರ್ಟ್ಮೆಂಟ್ ಥರ ಮಾಡ್ಬಿಟ್ಟು ಇಲ್ಲಿ ಫಿಶಸ್ಗಳನ್ನೆಲ್ಲ ಸ್ಟೋರ್ ಮಾಡ್ತಾರಂತೆ. ಬಾಗೂರು ಫಿಶ್ ಕಂಪಾರ್ಟ್ಮೆಂಟ್ ಒಳಗಡೆ ಕರ್ಕೊಂಡು ಹೋಗ್ತಾರಂತೆ, ಬನ್ನಿ ನೋಡ್ಕೊಂಬರೋಣ. ಇಲ್ಲಿ ಹಿಡಿದಿರೋ ಫಿಶ್ಗಳನ್ನೆಲ್ಲ ಸಪ್ರೇಟ್ ಸಪ್ರೇಟ್ ಒಂದು ಬಾಕ್ಸ್ ಥರ ಇರ್ತದೆ, ಅಂದರೆ ಒಂದು ಕಂಪಾರ್ಟ್ಮೆಂಟ್ಗಳ ಥರ ಇರ್ತದೆ, ಅದರೊಳಗಡೆ ಎಲ್ಲ ಫಿಶ್ಗಳನ್ನ ಹಾಕ್ಬಿಟ್ಟು ಅಲ್ಲಿ ಐಸ್ ಹಾಕ್ಬಿಟ್ಟು ಕ್ಲೋಸ್ ಮಾಡ್ಬಿಡ್ತಾರೆ. ಅಂದರೆ ಎಷ್ಟು ದಿವಸ ಬೇಕಾದ್ರೆ ಸ್ಟೋರ್ ಮಾಡೋ, ಅಂದರೆ ಸರ್ಟೇನ್ ಟೈಮ್ ಇರುತ್ತೆ ಅಷ್ಟು ದಿವಸ ಗಂಟ ಸ್ಟೋರ್ ಮಾಡ್ಬೋದು ಐಸ್ ಹಾಕ್ಬಿಟ್ಟು. ಗುರು ಆಕ್ಟೋಪಸ್ ಗುರು, ಬರೀ ವಿಡಿಯೋಸಲ್ಲಿ ಅಲ್ಲಿ ಇಲ್ಲಿ ನೋಡ್ತಾ ಇದೀವಿ, ಇವತ್ತು ಕೈಯಾರೆ ಮುಟ್ಟು ನೋಡ್ತಾ ಇದ್ದೀನಿ. ಇದು ಕೆ ಜಿ ಲೆಕ್ಕನೇ ಏನಿದು, ಹೆಂಗೆ ಕೆ ಜಿ ಆಕ್ಟೋಪಸ್? ಅಷ್ಟೇನಾ? 40 ರೂಪಾಯಿ. ಗುರು ಇದು ಸ್ಕ್ವಿಡ್ಡು, ಅಂದರೆ ನಾವು ಎಲ್ಲ ಓದ್ತಾ ಇದ್ವಿ ಇದೇನಂದರೆ ಬ್ಲ್ಯಾಕ್ ಕಲರ್ ಇಂಕ್ ಥರ ಬಿಡುತ್ತಂತೆ, ಏನೋ ಮುಟ್ಟಾಕೋದಾಗ ಇಲ್ಲ ಅದಕ್ಕೆ ಡಿಫೆಂಡ್ ಮಾಡ್ಕೊಳ್ಳೋಕೆ ಏನಾದ್ರು ತೊಂದರೆ ಬಂತು ಅಂದಾಗ, ಅದು ಯಾಕಂದರೆ ಪ್ರೊಟೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಅದು ಬ್ಲ್ಯಾಕ್ ಕಲರ್ ಇಂಕ್ ಥರ ಬಿಡುತ್ತೆ ಅಷ್ಟೇ ಅದು. ಗುರು ಇದು ನಾವು ನೋಡ್ತೀವಲ್ಲ ಲೋಕಲೆಲ್ಲ ಏಡಿಕಾಯಿ ಆ ಥರ ಅಲ್ಲ ಇದು, ಇದು ಬಂದ್ಬಿಟ್ಟು ಬ್ಲೂ ಕಲರು ಮಿನಿ ಕಿಂಗ್ ಕ್ರ್ಯಾಬ್ ಅಂತೆ, ಇದು ಟೇಸ್ಟು ಸಖತ್ತಾಗಿರುತ್ತಂತೆ ಇದೊಂದು. ಎಲ್ಲಿ ನೋಡಿದ್ರು ಈ ಬ್ಲೂ ಕಲರ್ ಕಿಂಗ್ ಮಿನಿ ಕ್ರ್ಯಾಬ್ಸೇ ಇದೆಯಲ್ಲ ಗುರು, ಏನು ಬದುಕಿದೆಯಾ ಇದು? ಗುರು ಇದು ನಾವು ಲೋಕಲಲ್ಲಿ ನೋಡ್ತೀವಲ್ಲ ಅಷ್ಟು ಗಟ್ಟಿ ಇಲ್ಲ ಶೆಲ್ಲಿದು, ಒಂಥರ ಸಾಫ್ಟಾಗಿ ಐತೆ ಇದು, ಚೆನ್ನಾಗಿರುತ್ತಂತೆ ತಿಂದರೆ. ಇದು ರೆಡ್ ಪ್ರಾನ್ಸ್ ಅಂತೆ, ಸ್ವಲ್ಪ ಮುಳ್ಳುಗಳು ಜಾಸ್ತಿ ಇರ್ತವೆ ಇದು. ಇದು ರೆಡ್ ಪಾಂಪ್ಲೆಟ್ಸ್ ಅಂತೆ, ವೈಟ್ ಪಾಂಪ್ಲೆಟ್ಸ್ಗಿಂತ ಸ್ವಲ್ಪ ಕಾಸ್ಟ್ ಕಮ್ಮಿ. ಇದು ಬಂದ್ಬಿಟ್ಟು ಕ್ವೀನ್ ಶಾರ್ಕ್ ಅಂತೆ, ಇದು ಕ್ವೀನ್ ಮಿನಿ ಶಾರ್ಕ್, ಅಂದರೆ ನಾರ್ಮಲ್ ಶಾರ್ಕ್ ಬ್ಲ್ಯಾಕ್ ಕಲರ್ ಬರುತ್ತಲ್ಲ ಆ ಥರ ಅಲ್ಲ, ಇದು ಕ್ವೀನ್ ಮಿನಿ ಶಾರ್ಕ್ ಇದು. ಆ್ಯಂಡ್ ಇದು ರಿಬ್ಬನ್ ಫಿಶ್ ಅಂತೆ, ಇಲ್ಲೆಲ್ಲ ಸ್ವಲ್ಪ ಕಮ್ಮಿ ತಿನ್ನೋದು, ಅಂದರೆ ಔಟ್ ಆಫ್ ಕಂಟ್ರಿ ಚೈನಾ ಜಪಾನು ಚೈನಾ ಕಡೆ ಜಾಸ್ತಿ ಅಂತೆ ಇದು. ಈ ಕಂಪಾರ್ಟ್ಮೆಂಟಲ್ಲಿ ಸಣ್ಣ ಸಣ್ಣ ಫಿಶ್ಶು ಬಲೆಯಲ್ಲಿ ಸಿಗಾಕೊಂಡ್ರು ಅಷ್ಟೇ ಅದು. ಚೋಟಾರಾಣಿ ಅದೆಲ್ಲ ಆ ಕಡೆ ಕುರ್ಚಿ ಸ್ವಲ್ಪ ಜೋರಾಗಿ. ಎಷ್ಟು ಕೆ ಜಿ ಇದು ಈ ಕಡೆ ಮೀನು? ಏನೇನು ಮೀನು ಇದು? ರಾಣಿ ಈ ಚಿಕ್ಕ ಚಿಕ್ಕ ಫಿಶು ಏನಕ್ಕೂ ಯೂಸ್ ಆಗಲ್ಲ, ಸೇಲ್ ಮಾಡೋಕ್ಕಲ್ಲ, ತುಂಬ ಕಮ್ಮಿ ರೇಟ್ ಅಂದ್ಬಿಟ್ಟು ಈಗ ಕಂಪ್ನಿಗಳಿಗೆ ಕೊಡ್ತಾರಂತೆ, ಪೌಲ್ಟ್ರಿ ಫಾರಮು ಆಮೇಲೆ ಪ್ಲ್ಯಾಂಟ್ಸ್ಗಳಿಗೆಲ್ಲ ಪೌಡ್ರ್ ಮಾಡ್ಬಿಟ್ಟು ಹಾಕ್ತಾರಂತೆ ಅದಕ್ಕೆ.
ಮಾಡಿದ್ನಿ, ಇವಾಗ ಬೋಟ್ ಹೆಂಗ್ ಆಪರೇಟ್ ಮಾಡ್ತಾರೆ, ಫಿಶಸ್ ಎಲ್ಲಿ ಸಿಗುತ್ತೆ, ಹೆಂಗ್ ಇವ್ರಿಗೆ ಗೊತ್ತಾಗುತ್ತೆ, ಎಷ್ಟು ಆಳ ಗಂಟ ಹೋಗ್ತಾರೆ ಅಂತ ತಿಳ್ಕೊಳ್ಳೋಣ. ಇದೇನಿದೆ? ಇದು ನೀರು, ಆಳ. ಇದು ನೀರು ಫಿಶ್ಮೆಂಟ್. ಇದು ಇದು ನೀರು ಎಷ್ಟು ಆಳ ಇದೆ ಅಂತ ಅದರ ನೀರು ಇದೆಲ್ಲ. ಇದೆಷ್ಟು? 3.44 ಅಂದ್ರೆ 3.5 meters ಇದೆ ನೀರು. ನೀರು ಆಳ ಆಳ. ಈಗ ನಾವು ಹೊರಗೆ ಹೋದಾಗ ನಮ್ಗೆ ಎಷ್ಟು ಬೇಕು ಅಷ್ಟು ಆಳ ಸಿಗುತ್ತೆ. 40 meters ಬರುತ್ತೆ, 50 meters ಬರುತ್ತೆ. ಅಲ್ಲಿ ಮೀನ್ ಇದೆ ಅಂತ ಕಾಣಿಸುತ್ತೆ ನಿಮ್ಗೆ? ಇಲ್ಲಿ ಇದು ಬೀಳುತ್ತೆ, ಡಾಟ್ಸ್ ಬೀಳುತ್ತೆ. ಅಲ್ಲಿ ನೀವು ಬಲೆ ಹಾಕ್ತೀರಾ? ಬಲೆ ಹಾಕ್ತೀರ. ಕೆಲವೊಂದು ಟೈಮ್ ಈಗ ನಾವು ಹಾಗೆಲ್ಲ ಆಗುದಿಲ್ಲ, ನಮ್ಗೆ ಗೊತ್ತಿರುತ್ತೆ ಇಂಥ ಮೂಮೆಂಟ್ ಇಂಥ ಇದ್ರ ಫಿಶ್ ಇರೋದಂತ. ಇದರಲ್ಲಿ ಮತ್ತೆ ಇದು ಲೊಕೇಶನ್ ಇದು. ಇದು ನಮ್ದು ಇದು ಮಂಗಳೂರು ಇರೋದಲ್ಲ, ಇದು ಇದು ನಾವು ಯಾವ ಸೈಡ್ ಹೋಗ್ತೀವೋ ಆ ಸೈಡ್ ಇಲ್ಲಿ ಚೇಂಜ್ ಆಗ್ತಾನೆ ಇರುತ್ತೆ. ನಂಬರ್ ಬೀಳುತ್ತೆ. ಇದು 12:50 ಇದೆಲ್ಲ, ಇದು ಮಂಗಳೂರು ಬರುತ್ತೆ. ಇದಕ್ಕೂ ಸ್ವಲ್ಪ ದಾಟದ ನಂತರ ಮಲ್ಪೆ ಬರುತ್ತೆ. ಮಲ್ಪೆ ಗೊತ್ತಾಗುತ್ತೆ. ಇಲ್ಲಿ 13 ಬರುತ್ತೆ, ಇಲ್ಲಿ 13 ಬರುತ್ತೆ. ಎಲ್ಲ ಬೋಟಲ್ ಇದೆ, ಪ್ರತಿ ಒಂದು ಬೋಟಲ್ ಇದೆ. ಅದು ಯಾವ ಆಳದಲ್ಲಿ ಇದ್ರು ಇದ್ರಲ್ಲಿ ಗೊತ್ತಾಗ್ಬಿಡುತ್ತೆ. ಇದ್ರಲ್ಲಿ ಎಷ್ಟು ಎಷ್ಟು ಸ್ಪೀಡ್ ನಾವು ಹೋಗೋ ರೂಟ್ ಇದ್ರಲ್ಲಿ ತೋರಿಸುತ್ತೆ. ಇದು ಸ್ಪೀಡ್. ಇದೀಗ ನಿಂತಿದೆಲ್ಲ ಬೋಟ, ಇದು ಇದ್ಕೊಂಡಿದೆ. ಇದು ನಾವು ಹೋಗೋ ಕೋರ್ಸ್. ಈಗ ನಮ್ದು ಈಗ ನಾವು ಇಲ್ಲಿಂದ ನಾವು ಮಂಗಳೂರು ಹೋಗ್ಬೇಕು. ಈ ಮಂಗಳೂರು ಇದು ಧಕ್ಕೆ ಅಲ್ಲ, ಮಂಗಳೂರು ಇವರು ಒಂದು ಗಾಡಿಯನ್ನು ಹೋಗ್ತೀವಲ್ಲ, ಅದೇ ರೀತಿ ನಮ್ಗೆ ಇಲ್ಲಿ ಕೋರ್ಸ್ ಕಾಣಿಸುತ್ತೆ. ಅಂದ್ರೆ ಇದು ರೋಡ್ ಅಲ್ಲ, ನಮ್ದು ಅದು ರೂಟ್ ಅದು ಹೋಗ್ಲಿಕ್ಕೆ. ರೈಟ್ ಹೋಗ್ಬೇಕಾದ್ರೆ ಹೆಂಗ್ ಗೊತ್ತಾಗುತ್ತೆ? ರೈಟ್ ಲೆಫ್ಟ್ ಹೋಗಕ್ಕೆ? ಹಾ, ರೈಟ್ ಲೆಫ್ಟ್ ಎಲ್ಲ ಗೊತ್ತಾಗುತ್ತೆ. ಇದು ಇದು 220 ಕೋರ್ಸ್ ಕಾಣುತ್ತಲ್ಲ, ಇದು ಸೀದಾ ಹೊರಗೆ ಹೋಗಿ ಸಿಗುತ್ತೆ. ಹೊರಗೆ ಹೋಗುತ್ತೆ ಡೀಪ್ ಆಳ. ಮುನ್ನೂರು 30 35 40 ಕೋರ್ಸಿಗೆ ಹೋದ್ರೆ ಸೀದಾ ಮಲ್ಪೆ ಬಡಕೆ ಹೋಗುತ್ತೆ, ರತ್ನಗಿರಿ ಆ ಸೈಡ್ ಹೋಗುತ್ತೆ. ಇದು ನ್ಯೂಟ್ರಲ್, ಇದು ಲಿವರ್ಸ್ ಅಷ್ಟೇ. ನಾನೇ ಹಾಕ್ತಿರ್ತೀನಿ. ಇದು ನ್ಯೂಟ್ರಲ್. ನ್ಯೂಟ್ರಲ್ ಇದು ಗೇರ್. ಗೇರ್ ಫುಲ್ 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 ಗೇರ್. ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಅಂತ ಹೇಳಿ. ಇದು ಮತ್ತೆ ನ್ಯೂಟ್ರಲ್. ಇದು ರಿವರ್ಸ್. ರಿವರ್ಸ್ ಎಷ್ಟು ಬೇಕಾದ್ರೆ ಡೀಸೆಲ್ ಖಾಲಿ ಆಗುತ್ತೆ ಅಷ್ಟೇ. ಇದು ಸ್ಟೇರಿಂಗ್. ಗಾಡಿ ಬೈಕ್ ಹೆಂಗ್ ಬೇಕಂತ ತಿರ್ಗಿಸ್ತಾ ಇರ್ಬೋದು. ಹೆಂಗ್ ತಿರ್ಸ್ಲಿಕ್ಕೆ ಆಗುದಿಲ್ಲ, ನಮ್ಗೆ ಹೆಂಗ್ ಬೇಕಂತ ನಾವು ಹಂಗ. ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಸ್ಪೀಡ್ ಬಿಟ್ರೆ ಸ್ಪೀಡ್ ಇದು ಇಲ್ಲಿ ತೋರಿಸಿದ್ ಈಗ ಸ್ಟಾರ್ಟ್ ಇಲ್ಲಲ್ಲ, ಈ ಸ್ಪೀಡ್ ಇಷ್ಟು ಸ್ಪೀಡ್ ಹೋಗ್ಬೇಕಾನೋ ಅವಾಗ ಅಷ್ಟು ಸ್ಪೀಡ್ ಅಂದ್ರೆ ಅದು ಮಿನಿಮಮ್ ಸ್ಪೀಡ್ ಇರುತ್ತೆ. ಅಂದ್ರೆ 10 ರನ್ ಸ್ಪೀಡ್ ಇತ್ತು, ಅಷ್ಟು ಇಟ್ಟಿದ್ರೆ ಡೀಸೆಲ್ ಅಷ್ಟೇ ಹೋಗುತ್ತೆ. ಬಂದ್ಬಿಡೋದಲ್ಲ, ಅಷ್ಟು ಅದು ಓವರ್ ಸ್ಪೀಡ್ ಇಟ್ಟಿದ್ರೆ ಡೀಸೆಲ್ ಜಾಸ್ತಿ ಹೋಗುತ್ತೆ. ಅದಕ್ಕೆ ನಮ್ಗೆ ನಮ್ದೇ ಮಿನಿಮಮ್ ಇರುತ್ತೆ, ಇಂತಿಷ್ಟೇ ಹೋಗ್ಬೇಕಂತ. ಸ್ಪೀಡ್ ಲಿಮಿಟ್ ಎಷ್ಟು? 10-11 ಇಡ್ಬೋದು. ಅಂದ್ರೆ ಇಲ್ಲಿ ಗಂಟ ಬೋಟ್ ಮುಳುಗಿದೆ, ಅವೆಲ್ಲ ಏನಿಲ್ಲ, ಅಲೆಗಳು ಜಾಸ್ತಿ ಬಂದೆ ಮಳೆಗಾಲದಲ್ಲಿ. ಬೋಟ್ ಮುಳುಗ್ತಾನೆ ಇರುತ್ತೆ, ಮತ್ತೆ ವರ್ಕರ್ಸ್ ನೀರಿಗೆಲ್ಲ ಬೀಳ್ತಾನೆ ಇರ್ತಾರೆ. ಅದಕ್ಕೆಲ್ಲ ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ, ಪರಿಸ್ಥಿತಿ ಹಣೆ ಬರ ಮನೆ ನಮ್ಮ ಮನೆ ಬರ. ಅಂದ್ರೆ ಹೋದ್ರೆ ಹೋದ್ರು ಅಂತಾನೆ ಇರ್ತಾರೆ, ಹೋದ್ರೆ ಸಿಕ್ಕಿದ್ರೆ ಮನೆ ತಗೊಂಡೋಗ್ತಾರೆ, ಇಲ್ಲ ಅಂತ ಅಲ್ಲಿಂದ ಅಲ್ಲಿಗೆ ಹೋಗ್ಬಿಡುತ್ತೆ. ಲೈಫ್ ಜಾಕೆಟ್ ಅವೆಲ್ಲ ಏನಿಲ್ಲ, ಅದೆಲ್ಲ ಇರುತ್ತೆ, ಎಲ್ಲ ಇರುತ್ತೆ. ಕೆಲವೊಂದು ಟೈಮ್ ರಾತ್ರಿ ಎಲ್ಲಿ ಬಿದ್ರೆ ಎಲ್ಲ ಎಂತ ಮಾಡೋದು, ನೀರು ಗಾಳಿ ಎಲ್ಲ ಜೋರು ಇರುತ್ತೆ, ಗಾಳಿ ಜೋರು ಇರುತ್ತೆ, ತುಂಬ ನೀರು ಇರುತ್ತೆ. ಆ ನೀರು ಸುಳಿಗೆಲ್ಲ ಸಿಕ್ಕಿದ್ರೆ ಎಷ್ಟೊಂದು ಮೀಸಾಡ್ಲಿಕ್ಕೆ ನಮಗೂ ಬರುತ್ತೆ. ಎಷ್ಟೊಂದೇ ಮೀಸಾಡ್ಬೋದು, ಒಂದು 1/4 ಗಂಟೆ 3/4 ಗಂಟೆ ಬೇಡ, 1 ಗಂಟೆ ಮೀಸಾಡ್ಬೋದು. ಅವನು ಬದುಕಬೇಕಂಬದು ಅವನಿಗೆ ಬುದ್ಧಿ ಅವನು ಇದ್ರೆ ಅವ್ನು 10 ಗಂಟೆ ಮೀಸಾಡ್ಕೊ ಬರ್ತಾನ. ಭೂಮಿ ಮೇಲೆ ಹೇಳ್ತಾನೆ ಕಡೆ ಆಕ್ಸಿಡೆಂಟ್ ಆಗಿ ಸತ್ರ ಅವ್ನು ಹೆಣ್ಣಾರು ಸಿಗಲ್ಲ, ನಮ್ದು ಅದೆಲ್ಲ ಸಿಗಲ್ಲ. ಸಿಕ್ಕಿದ್ರೆ ಅವರು ಮಾಡಿ ಪುಣ್ಯ ಅಂತ ಅನ್ಕೊಳ್ಬೋದು ಅಷ್ಟೇ. ತುಂಬಾ ಜನ ಸಿಕ್ಕಲಿಲ್ಲ, ತುಂಬಾ ಜನ ಸಿಕ್ಕಿಲ್ಲ. ಕೆಲವೊಂದು ಟೈಮ್ 10-11 ದಿನ ನಂತರ ಎಲ್ಲ ಸಿಕ್ಕಿದ್ವಿ. ಎಂತ ಇರಲ್ಲ ಅವಾಗ ಮೀನೆಲ್ಲ ತಿಂದಾಕಿರ್ತದೆ. ಎಲ್ಲ ಎಲ್ಲ ಕೆಲವೊಂದು ಏನೋ ಏನೋ ಕೈಗೆ ಏನೋ ಕೊಟ್ಟಿದ್ರೆ ಏನಾದ್ರು ಬಟ್ಟೆ ಏನು ಅಂದ್ರೆ ಮನೆ ಬುತ್ತಿ ಇದು ಮಾಡ್ಕೊಂಡು ತಗೊಬರ್ತಾರೆ ಅಷ್ಟೇ. ಅದು 700 meters ಇದೆ. 700 meters 700 meters ಇದೆ. ಅದು ನಮ್ಗೆ ಎಷ್ಟು ಬೇಕು ಅಷ್ಟೇ ಬಿಡ್ತೇವೆ. ಅಂದ್ರೆ ನಮ್ಗೆ ಅಲ್ಲಿ ನಾವು ಎಷ್ಟು ಆಳದಲ್ಲಿ ಇದೀವೋ ಅಷ್ಟೇ ನಾವು ವೈರ್ ಬಿಡ್ತಾ ಹೋಗ್ತೇವೆ. ಮತ್ತೆ ಅದನ್ನ ಎಳ್ಕೊಬೇಕಾದ್ರೆ ಹೆಂಗ್ ಎಳ್ಕೊಂತೀರಾ? ಇಂಜಿನ್ ಸ್ಟಾರ್ಟಲ್ಲಿ ಇರುತ್ತೆ, ಅದು ಗೇರ್ ಹಾಕಿದ್ರೆ ಎಲ್ಲ ಫುಲ್ ಒಳಗೆ ಬರ್ತಾನೆ ಇರುತ್ತೆ. ಅದಷ್ಟು ಕದೇ ಹೇಳ್ಕೊಳ್ಳೋ ಬರ್ತಾ ಇರುತ್ತೆ. ಅದಕ್ಕೆಲ್ಲ ಮಾರ್ಕ್ ಇದೆ ಎಷ್ಟೆಷ್ಟು ಬರುತ್ತೆ ಅಂತ ಹೇಳಿ. ಹಾಗೆ ಮತ್ತೆ ಅದ್ರ ಮಿಡ್ಡಲ್ಲಿ ಪ್ರಾಣಿ ಬಲೆ ಹಾಕ್ತಾರೆ, ಇನ್ನೊಂದು ಬರುತ್ತೆ ಗುಂಡೆ ಎಲ್ಲ ಕಟ್ಟಿ, ಅದು ಬೇಡ ತುಂಬ ಇರುತ್ತೆ, ಆದಿವಾಸಿಗಳಿಗೆ ಆಗಲ್ಲ, ಅದನ್ನು ಇಂಚಿಗೆ ಹಾಕಿ ಬಯಸ್ತೇವೆ. ಈ ಫೋಟೋ ಹಾಕ್ಬೇಕಾದ್ರೆ ಆಂಕರ್ ಏನು ಹಾಕಲ್ಲ ನಿಂತ್ಕೊಳಕ್ಕೆ? ಇದೆ ಆಂಕರ್. ನಮ್ದು ಈಗ ಏನಾಗಿದೆ ಅಂದ್ರೆ ಡೇ ಅಂಡ್ ನೈಟ್ ವರ್ಕ್ ಮಾಡ್ತೀವಲ್ಲ, ಅದಾಗಲ್ಲ ಅದು ಆಂಕರ್. ಹೌದು,
ನೋಡಿದ್ರಲ್ಲ ಒಂದ್ಸಲ ಫಿಶಿಂಗ್ ಹೋಗೋಕೆ ಏನೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊತಾರೆ, ಎಷ್ಟೆಲ್ಲ ರಿಸ್ಕ್ ಇದೆ, ಫಿಶಸ್ ಎಲ್ಲಿ ಸ್ಟೋರ್ ಮಾಡ್ತಾರೆ, ಪ್ಲಸ್ ಹೆಂಗೆ ಬೋಟ್ನೆಲ್ಲ ಡ್ರೈವ್ ಮಾಡ್ತಾರೆ, ಅದಕ್ಕೆ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾರೆ. ಆ್ಯಂಡ್ ಒಂದ್ಸಲ ಫಿಶಿಂಗ್ ಹೋಗ್ಬೇಕಂದ್ರೆ ಅವರು 10 to 15 days ಹೋಗ್ತಾರಂತೆ. ಅದು ಖರ್ಚು ಬಂದ್ಬಿಟ್ಟು 10 to 15 lakhs ಬೇಕಂತೆ, ಡೀಸೆಲ್ಲು ಖರ್ಚು, ಅವ್ರ ಊಟದ ಖರ್ಚು ಎಲ್ಲ ಸೇರಿ ಇಷ್ಟೈತೆ. ಈ ಬೋಟ್ನ ತಂದು ಆಲ್ಟ್ ಮಾಡೋಕ್ಕೆ ಅಂದರೆ ಈ ಪಾರ್ಕಿಂಗ್ ಜಾಗನ ಬಂದ್ಬಿಟ್ಟು ಮೂರಿಂಗ್ ಅಂತ ಕರೀತಾರಂತೆ. ಅಂದರೆ ಈ ಬೋಟ್ನೆಲ್ಲ ಪಾರ್ಕ್ ಮಾಡೋ ಜಾಗನ ಮೂರಿಂಗ್ ಅಂತಾರೆ. ಆ್ಯಂಡ್ ಬೋಟ್ ಡಾಕ್ ಅಂತ ಕೂಡ ಕರೀತಾರೆ. ಅದು ಮೆಟೀರಿಯಲ್ಸ್ ಎಲ್ಲ ಲೋಡ್ ಮಾಡಿ ಅನ್ಲೋಡ್ ಮಾಡೋಕ್ಕೆ ಪ್ಲಸ್ ಪಾರ್ಕಿಂಗ್ ಎರಡೂ ಸೇರಿ. ಅಂದರೆ ನೀವು ಕೇಳ್ಬೋದು ಇವಾಗ ಡೀಸೆಲ್ ಎಲ್ಲ ಹೆಂಗೆ ಫಿಲ್ ಮಾಡ್ತಾರೆ ಅಂತ. ಇದೇನು ನಮ್ಮ ಗಾಡಿಗಳ ಥರ ಎಲ್ಲಿ ಬೇಕೋ ಅಲ್ಲಿ ಫಿಲ್ ಮಾಡಿಸ್ಕೊಂಬರೋಕ್ಕಾಗಲ್ಲ. ಬೋಟ್ ಎದುರುಗಡೆನೇ ಐತೆ ಬಂಕು, ಇಲ್ಲೇ ಫಿಲ್ ಮಾಡ್ಕೊತಾರೆ. ಅಂದರೆ ಒಂದ್ಸಲಿ 10 days ಹೋಗಿ ಬರೋಕ್ಕೆ 5 to 6,000 liters ಬೇಕಂತೆ ಡೀಸೆಲ್ಲು ಹೋಗಿ ಬರೋಕ್ಕೆ. ಒಂದು ಸಲ ಫಿಶಿಂಗ್ ಹೋದರೆ ಒಂದು ಬೋಟು 10 to 15 lakhs ಖರ್ಚಾಗುತ್ತಂತೆ. ಅಂದರೆ ಡೀಸೆಲ್ ಖರ್ಚು, ತಿನ್ನೋಕ್ಕೆ ಊಟ, ಮೇಕ್ ಮಾಡ್ಕೊಂಡಿರೋ ಅರೇಂಜ್ಮೆಂಟ್ಸು ಎಲ್ಲದಕ್ಕೂ ಸರಿ ಮಿನಿಮಮ್ 10 to 15 lakhs ಆಗುತ್ತಂತೆ. ಅದು ಅವ್ರು ತಂದಿರೋ ಫಿಶಿಂದ ಅದು ಡಬಲ್ ಲಾಭ ಬಂದರೆ ಮಾತ್ರ ಅವ್ರಿಗೆ ವರ್ಕೌಟ್ ಆಗೋದು. ಅಂದರೆ ಈ ಕೂಲಿ ಕೆಲಸ ಮಾಡೋರಿಗೆಲ್ಲ ಫಿಶ್ ಎಷ್ಟು ಬರುತ್ತೋ ಅದರಲ್ಲಿ ಪರ್ಸೆಂಟೇಜ್ ಲೆಕ್ಕದಲ್ಲಿ ಸಂಬಳ ಕೊಡೋದು ಇವ್ರಿಗೆ. ನಮ್ಮ ಥರ ತಿಂಗಳು ಸಂಬಳ ಬರೋಲ್ಲ ಇವ್ರಿಗೆ.